हरे श्रीनिवास इवत विशेषवाद नानु वीडियो अंदकी अद्र नानिमे तोर्ता ऐन अरे नोड़ी ना तोर्ती तीर्थक्षेत्र होता नदी हादा गंगादेवी इतने आव ना बरी कैली यू हमबार्द अद्रिंदल सरल ऐन तक अद्वान ना तोर्ती नोड़ नोड़क बरण बनी नोड़ी नानु नालाकु बड़ेकीन याके नदी के प्लास्टिकल हाकबार्दु ना परिसर मालिन्य कापाडकोबेकल्वा अद्रिंद नदीली जलचर प्राणिगळेल्ल इर्तारे गंगादेवी ना स्नान माडकोदाग बरी केलु होगबार्दु अदक्के उड़ी तुंबा सामान मरजते सामान नावु हाकबेकु अद्रिंद नोडि मोदलिगे नानु नालक बेळे तोरिस्तीनि उद्दिन बेळे हेसरु बेळे कडले बेळे तोगरि बेळे इदन्न ना तोरिस्ता इदीनि इवाग नोडि ई तरहदु पुट्टु मर सिगुत्ते नानु ई मरन चेन्नागि तोळेदु ಇಲ್ಲಿ ನೋಡಿ ನೀರು ಇಟ್ಕೊಂಡು ನೀರಲ್ಲಿ ಹಿಂಗೆಲ್ಲ ಹಿಂಗೆಲ್ಲ ಇಂಟು ತರ ಮಾರ್ಕಲ್ಲಿ ಅರ್ಶನ ಹಚ್ಚಿ ನಾ ತೋರಿಸ್ತೀನಿ ನೋಡಿ ಹಿಂಗೆ ಈ ತರ ಹಿಂಗೆಲ್ಲ ಮಾಡ್ಕೊಂಡು ಅರ್ಶನ ಹಚ್ಚಿ ಮಧ್ಯದಲ್ಲಿ ಕುಂಕುಮ ಹಾಕಿ ಹಿಂಗೆಲ್ಲ ನಾನು ಮಾಡಿದ್ದೀನಿ ಸರಿನಾ ನೋಡಿ ಈ ತರಲ್ಲ ನೋಡಿ ನಾನು ಹಿಂಗೆ ಮಾಡಿದ್ದೀನಿ ನೋಡಿ ಹಿಂಗೆಲ್ಲ ನಾನು ಮಾಡಿದ್ದೀನಿ ಇದರ ಒಳಗಡೆಗೆ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಮಡಚಿ ಇದರ ಒಳಗಡೆಗೆ ಹಾಕಿ ಈ ಉಡಿ ತುಂಬಾ ಸಾಮಾನು ಕೊಬ್ಬರಿ ಖರ್ಜೂರ ಮತ್ತೆ ಒಂದು ಅರ್ಶನದ ಪ್ಯಾಕೆಟ್ ನೋಡಿ ಇದನ್ನ ಇಟ್ಟಿದಿನಲ್ವಾ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಬ್ಲೌಸ್ ಪೀಸ್ ಅಲ್ಲಿ ಕಟ್ಟಿ ಹೇಗೆ ಅದನ್ನ ರೆಡಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನು ಎಲ್ಲಾ ಸಾಮಾನನ್ನು ಪೇಪರ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಟಿ ಕೊಬ್ಬರಿ ಖರ್ಜೂರ ಎಲ್ಲ ನೀಟಾಗಿ ಎಲ್ಲಾನು ಒಳಗಡೆ ಪ್ಯಾಕೆಟ್ ಮಾಡಿದಿನಿ ಆಮೇಲೆ ಈ ಮರನ ಹೀಗೆ ಮುಚ್ಚಬಾರದು ಎಷ್ಟು ಜನಕ್ಕೆ ಗೊತ್ತಿರಲ್ಲ ಪಾಪ ನೋಡಿ ಹೀಗೆ ಮುಚ್ಚಬಾರದು ನೋಡಿ ಹೀಗೆ ಮುಚ್ಚಬೇಕು ಇದಕ್ಕೆ ಗೆಜ್ಜೆ ವಸ್ತ್ರ ನೆನ್ಸ್ಕೊಂಡು ತಗೊಂಡು ಹೋಗಿರಿ ಇದನ್ನ ಹೀಗೆ ಮುಚ್ಚಿಬಿಟ್ಟು ಈ ತರ ಒಂದು ಬ್ಲೌಸ್ ಪೀಸ್ ಒಳಗಡೆಗೆ ಮತ್ತೆ ಇದರ ಒಳಗಡೆ ಒಂದು ಪುಟ್ಟು ಪೇಪರ್ ಹಾಕಬೇಕು ಹಾಗೆ ಖಾಲಿ ಮರದಲ್ಲಿ ಕೊಡಬಾರದು ಅರ್ಶನ ಕುಂಕುಮ ಹಚ್ಚಿರೋದ್ರಿಂದ ನಾನು ಆಗಾಗ್ಲೇ ಹೇಳಿದ್ನಲ್ಲ ಈ ಇದು ಪ್ಲಾಸ್ಟಿಕ್ ಇದನ್ನ ಇಡಬಾರದು ಇದನ್ನ ಬೇರೆ ಮುತ್ತೈದೆ ಕೊಡಬೇಕು ಸುಮ್ಮನೆ ಇಡುವಾಗ ಇಟ್ಟುಬಿಟ್ಟು ಅರ್ಶನ ಕುಂಕುಮ ಹಾಕಿ ಇದನ್ನ ತೆಗೆದುಬಿಟ್ಟು ಬೇರೆ ಮುತ್ತೈದೆ ಕೊಟ್ಟು ಇದರಲ್ಲೇ ನಾನು ಅರ್ಶನ ಕುಂಕುಮ ಎಲ್ಲ ಹಾಕಿ ಇವಾಗ ಒಂದು ಬ್ಲೌಸ್ ಪೀಸ್ ಅಲ್ಲಿ ನಾನು ಇದನ್ನ ಕಟ್ತೀನಿ ಇವಾಗ ಬ್ಲೌಸ್ ಪೀಸ್ ಗೆ ಒಂಚೂರು ಅರ್ಶನ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ನಾವು ಇದನ್ನ ಈ ತರ ಹಿಂಗೆ ಕ್ರಾಸ್ ಆಗಿ ಇಟ್ಟು ಇದನ್ನ ನೀಟ್ ಆಗಿ ಹಿಂಗೆ ನಾವು ಕ್ಲೀನ್ ಆಗಿ ಪ್ಯಾಕ್ ಮಾಡ್ಕೊಂಡು ನಾವು ನೀಟ್ ಆಗಿ ಇದನ್ನ ಒಂದು ಕವರ್ ಅಲ್ಲಿ ಇಟ್ಕೊಂಡು ಇದನ್ನ ನಾವು ನದಿಗೆ ಬಿಡಬೇಕು ನದಿಗೆ ಹೋಗಕ್ಕಿಂತ ಮುಂಚೆ ಕೆಲವು ಮಂತ್ರಗಳಿದೆ ಅದನ್ನ ನಾನು ಹೇಳ್ತೀನಿ ನೀವು ನದಿ ಹತ್ರ ಹೋದಾಗ ಎಲ್ಲರನ್ನು ಎಷ್ಟು ಜನ ಗೊತ್ತಿಲ್ಲದಿರೋರು ತಕ್ಕಂತ ನದಿಗೆ ಕಾಲಿ ಇಟ್ಬಿಡ್ತಾರೆ ಹಾಗೆ ಇಡಬಾರದು ತುಂಬಾ ಮಹಾ ಪಾಪ ಬರುತ್ತೆ ಮೊದಲು ನದಿ ಹತ್ರ ಹೋಗಿ ನದಿ ದೇವತೆನ ನಾವು ಕೈ ಮುಗಿದು ಭಕ್ತಿಯಿಂದ ಕೇಳ್ಕೋಬೇಕು ಅಮ್ಮ ನಾನು ನಿನ್ನೊಳಗೆ ಕಾಲಿ ಇಡ್ತಾ ಇದೀನಿ ನನ್ನ ಅಪರಾಧನ ಕ್ಷಮಿಸಮ್ಮ ಅಂತ ಹೇಳಿ ಆ ನದಿ ನೀರನ್ನ ತಲೆ ಮೇಲೆ ಒಂದು ಹಿಡಿ ಹಾಕೋಬೇಕು ಹಾಕೊಂಡು ಕಣಗೊತ್ತಕೊಂಡು ಆಮೇಲೆ ನೀವು ನದಿಯೊಳಕ್ಕೆ ಕಾಲಿ ಇಡಬೇಕು ಈಗ ನೀವು ನದಿ ಹತ್ರ ಹೋದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಯ್ತು ಈಗ ಮಂತ್ರ ಏನೇನು ಹೇಳಬೇಕು ಅಂತ ನಾನು ಹೇಳ್ತೀನಿ ಶುರು ಮಾಡೋಣ ಬನ್ನಿ ಇವಾಗ ನೀವು ಸಂಕಲ್ಪ ಹೇಳ್ಕೊಳ್ತೀರಾ ನದಿ ಹತ್ರ ಹೋಗಿದ ತಕ್ಷಣ ಪ್ರೋಕ್ಷಣೆ ಮಾಡ್ಕೊಂಡು ಸಂಕಲ್ಪ ಹೇಳ್ಕೊಳ್ತೀರಾ ಸಂಕಲ್ಪ ಹೇಳ್ಕೊಂಡ ಮೇಲೆ ಕೊನೆಗೆ ಶುಭ ಪುಣ್ಯ ತಿಥೌ ಶ್ರೀ ಮಧ್ವಾಚಾರ್ಯಣಂ ಅಂತರ್ಯಾಮಿ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಕೃಷ್ಣ ದ್ವಾರಕಾಪುರ ನಿವಾಸಿನ್ ಸರ್ವ ದೋಷ ಪರಿಹಾರಾರ್ಥಂ ಅಶ್ವತ್ ನಾರಾಯಣ ತುಳಸಿ ಸನ್ನಿಧೌ ತವ ಪ್ರೀತ್ಯರ್ಥಂ ಸ್ನಾನಮಹಂ ಕರಿಷ್ಯೆ ನಳಿನಿ ನಂದಿನಿ ಭಾಗೀರಥಿ ನಮಃ ಎಂದು ನೀರನ್ನು ದುಂಡಗೆ ತಿರುಗಿಸಿಬಿಟ್ಟು ಸ್ನಾನ ಮಾಡಬೇಕು ನಮಸ್ತೆ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆಸ್ತು ಋಷಿಕೇಶ ಗೃಹಾನರ್ಘ್ಯಂ ನಮೋಸ್ತುತೆ ವರಾಹ ದ್ರಷ್ಟ ಸಂಭೂತೆ ತ್ರಿಶೂಲ ಸಂಗಗಾಮಿನಿ ತುಂಗಭದ್ರೆ ತ್ರಿವಿಖ್ಯಾತೆ ಗೃಹಾನರ್ಘ್ಯಂ ನಮೋಸ್ತುತೆ ಬ್ರಹ್ಮಕಮಂಡಲ ಸಂಭೂತೆ ಪೂರ್ಣಚಂದ್ರ ನಿಭಾನನೆ ತ್ರೈಲೋಕ್ಯ ಪಾವನೆ ಗಂಗಿ ಗೃಹಾನರ್ಘ್ಯಂ ನಮೋಸ್ತುತೆ ಇದೆಲ್ಲ ನೀವು ಅರ್ಗೆ ಬಿಟ್ಟ ಮೇಲೆ ಈಗ ಒಂದು ಮಂತ್ರ ಇದೆ ಏನು ಅಂದರೆ ಕಣಕಾಲುದ್ದ ನೀರಾಗ ಶೇಷದೇವರ ಸನ್ನಿಧಾನ ಮೊಣಕಾಲುದ್ದ ನೀರಾಗ ಗರುಡ ದೇವರ ಸನ್ನಿಧಾನ ಎದೆ ಉದ್ದ ನೀರಾಗ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ ಇಂಥ ಸ್ಥಳದಲ್ಲಿ ಗಂಗಾದೇವಿ ಇರುತ್ತಾಳೆ ಅಂತ ಅನುಸಂಧಾನ ಮಾಡಿ ಮೈ ತೊಳ್ಕೋಬೇಕು ಮೂರ್ತಿ
ತೀರ್ಥಮೂರ್ತಿ, ವೈಕುಂಠಮೂರ್ತಿ, ವೈರಾಗ್ಯಮೂರ್ತಿಯ ಪಾದದಲ್ಲಿ ಹುಟ್ಟಿ ಸ್ವರ್ಗಲೋಕದಿಂದ ಇಳಿದು ಬಂದಂಥ ಭಾಗೀರಥಿ ದೇವಿ ಮೈ ತೊಳೆದುಕೊಳ್ಳಲು ಆಜ್ಞಾ ಕೊಡು ಅಂತ ನಾವು ಪರ್ಮಿಷನ್ ತಗೋಬೇಕು. ಆಮೇಲೆ ಭಾಗೀರಥಿ ಸ್ತೋತ್ರ ಹೇಳ್ತಾ ನಾವು ಮೈ ತೊಳ್ಕೋಬೇಕು. ಭಾಗೀರಥಿ, ವಾರಣಾಸಿ, ಯಮುನಾ, ಸರಸ್ವತಿ, ಫಲ್ಗು, ಸುವರ್ಣ, ಭದ್ರ, ನರ್ಮದ, ಗಂಡಕಿ, ತಥಾ ಕೃಷ್ಣವೇಣಿ, ಭೀಮರತಿ, ಕಾಗಿಣಿ, ಭವನಾಶಿನಿ, ಮಲಾಪಹಾರಿ, ತುಂಗಭದ್ರೆ, ಮಧ್ಯಗಂಗಾ, ಪಿನಾಕಿನಿ, ಕ್ಷೀರನದಿ, ಸ್ವಾಮಿ ಪುಷ್ಕರಣಿ, ವರದಾ, ಕುಮುದ್ವತಿ, ನೇತ್ರಾವತಿ, ವೇದಾವತಿ, ಗಾಯತ್ರಿ, ಕಾವೇರಿ ತಟೆ, ಸಂಚಿತ ವೈಷ್ಣವಿ, ತ್ರಿಪುರ ಭೋಗಾಯಿಣಿ, ಕಮಂಡಲ ಧನುಷ್ಕೋಟಿ ಕಪಿಲೆ, ಗೌತಮಿ ತಟೆ, ತೋಪರ, ನಂದ್ಯಾಂಚ, ನಂದ್ಯಾಂಚ, ಮಹಾನಂದ್ಯಾಂಚ, ಸಂಗಮೆ, ತಾಮ್ರಪರ್ಣಿ, ಭಾರದ್ವಾಜೆ ಕಾಶಿ, ರಾಮೇಶ್ವರ ತಟೆ, ಕೋಟಿ ಜನ್ಮ ಕೃತಂ ಪಾಪಂ, ಪ್ರಾರ್ಥಕಾಲೇ ಪಟೇ ನಿತ್ಯಂ, ಸ್ನಾನಕಾಲೇ ವಿಶೇಷತಃ. ಭಾಗೀರಥಿ ಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಧ ನೀರನ್ನು ಮಾಡಿ ನಮ್ಮ ದೇಹದೊಳಗಿನ ಪರಮಾತ್ಮನನ್ನೇ ನಮ್ಮ ದೇಹಕ್ಕೆ ಅವನ ಪ್ರತಿಮೆ ಎಂದು ತಿಳಿಬೇಕು. ಸ್ನಾನಕ್ಕೆ 5 ರೂಪ ಇರುತ್ತಂತೆ, ಆ 5 ರೂಪಕ್ಕೂ ಕೂಡ ಸ್ನಾನ ಮಾಡಿಸುತ್ತೇನೆ ಅಂದು ನಮ್ಮ ಶಿರದಿಂದ ಪಾದದ ತನಕ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ, ಬಲಭಾಗದಲ್ಲಿ ಪ್ರದ್ಯುಮ್ನನಿದ್ದಾನೆ, ಎಡಭಾಗದಲ್ಲಿ ಅನಿರುದ್ಧನಿದ್ದಾನೆ, ಕಂಠದಿಂದ ಕಟಿ ಪ್ರದೇಶ ತನಕ ಸಂಕರ್ಷಣನಿದ್ದಾನೆ, ಕಟಿ ಅಂದರೆ ಟೊಂಕ, ಕಟಿಯಿಂದ ಪಾದದ ತನಕ ವಾಸುದೇವನಿದ್ದಾನೆ ಅಂತ ತಿಳಿದು ಸ್ನಾನ ಮಾಡಬೇಕು. ನಿತ್ಯ ಅರ್ಶನ ಹಚ್ಕೊಂಡು ಸ್ನಾನ ಮಾಡಬೇಕು. ಆಮೇಲೆ ಕುಂಕುಮ ಹಚ್ಕೊಂಡು ನಲಿನಿ, ನಂದಿನಿ, ಭಾಗೀರಥಿ ಅರ್ಘ್ಯಂ ಸಮರ್ಪಯಾಮಿ, ಯಮಧರ್ಮ ಅರ್ಘ್ಯಂ ಸಮರ್ಪಯಾಮಿ, ಮಾಸ ನಿಯಾಮಕ ಹೇಳ್ಕೊಂಡು ಯಾರಿರುತ್ತಾರೋ ಅವ್ರಿಗೆ ಅರ್ಘ್ಯ ಕೊಡಬೇಕು. ಆಮೇಲೆ ನೀವು ಬಟ್ಟೆ ಹಾಕ್ಕೊಂಡು ಗುರುಮಂತ್ರ ಮಾಡ್ಕೋಬೇಕು. ಇವಾಗ ನದಿ ಹತ್ರ ಹೋಗಿ ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಾಯ್ತು. ನದಿಗೆ ಹೋಗುವಾಗ ಒಂದು ಮಂತ್ರ ಇದೆ, ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗುಡ್ಡ ಏರಿದೆ, ಗೋವಿಂದನ ಕಂಡೆ, ಬೆಟ್ಟ ಏರಿದೆ, ವಿಠ್ಠಲ ದೇವರನ್ನು ಕಂಡೆ, ಎಡಕ್ಕೆ ನೋಡಿದೆ, ಯಮುನಾ ದೇವಿಯನ್ನು ಕಂಡೆ, ಬಲಕ್ಕೆ ನೋಡಿದೆ, ಭಾಗೀರಥಿ ದೇವಿಯನ್ನು ಕಂಡೆ, ತಿರುಗಿ ನೋಡಿದೆ, ತ್ರಿವೇಣಿಯನ್ನು ಕಂಡೆ, ಹಾದಿಯಲ್ಲಿ ಹನುಮನ್ ಕಂಡೆ, ಬೀದಿಯಲ್ಲಿ ಭೀಮನ್ ಕಂಡೆ, ಚಂಚಲ ಭಾಗೀರಥಮ್ಮ ನಿನ್ನ ಕಂಡು ಸ್ನಾನಕ್ಕೆ ಬಂದೆ, ಸ್ನಾನದ ಫಲ ಕೊಡು, ಉದ್ದಂಡ ಮುತ್ತೈದೆತನ ಕೊಡು, ಅಂತ್ಯಕಾಲಕ್ಕೆ ನಿನ್ನ ನಾಮಸ್ಮರಣೆ ಕೊಡು, ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಸು, ಕಂಕಣ ಕೈಯವಳೆ, ಕುಂಕುಮ ಹಸ್ತದವಳೆ, ಹೋಗಿ ಬರ್ತೇನೆ, ಪುನಃ ಪುನಃ ದರ್ಶನ ಕೊಡು, ಆತ್ಮ ಅಂತರಾತ್ಮ ಹೃದಯಾತ್ಮ ರಾಮಸ್ವಾಮಿ ತತ್ವ ಬ್ರಹ್ಮ ಆದಿಮೂರ್ತಿ ಅನಂತಮೂರ್ತಿ ಅಷ್ಟದಳದಲ್ಲಿದ್ದಂಥ ಅನಂತಮೂರ್ತಿಗೆ ಅನಂತ ನಮಸ್ಕಾರಗಳು. ವಶಿಷ್ಠ ಋಷೀಶ್ವರ ಮನೆಯಲ್ಲಿ ಕಪಿಲ ಕರೆದು ಕ್ಷೀರೋದಕದಲ್ಲಿ ಅರ್ಘ್ಯ ಕೊಡ್ತೀನಿ, ಸಮಸ್ತ ದೇವತೆಗಳಿಗೆಲ್ಲ ಕ್ಷೀರಪಾನ ಮಾಡಬೇಕು ಅಂತ ಹೇಳಿ ಇತಿ ಶ್ರೀ ಸ್ನಾನದ ಮಂತ್ರ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು ಅಂತ ಹೇಳಿ ಇದೆಲ್ಲ ಸ್ನಾನ ಆದಮೇಲೆ ಮಂತ್ರ ಎಲ್ಲ ಹೇಳ್ಕೊಂಡು ಸೀರೆ ಉಟ್ಕೊಂಡು ನೀವು ಬ್ಲೌಸ್ ಹಾಕ್ಕೊಂಡು ಈ ಗುರುಮಂತ್ರ ಮಾಡ್ಕೋಬೇಕು. ಆಮೇಲೆ ಈ ವಿಷಯ ನೀವು ತಿಳ್ಕೋಬೇಕು, ಸ್ತ್ರೀಯರಲ್ಲಿ ಸ್ತ್ರೀರೂಪದಿಂದ ದೇವರು ಇರುತ್ತಾನೆ ಅಂತ ಅನುಸಂಧಾನ ಮಾಡಿಕೊಂಡು ನಮ್ಮ ದೇಹಕ್ಕೆ ಮಾಡಿಕೊಳ್ಳುವ ಅಲಂಕಾರವೆಲ್ಲವೂ ಸ್ತ್ರೀರೂಪದಲ್ಲಿರುವ ಪರಮಾತ್ಮನಿಗೆ ಅಂತ ತಿಳಿದು ಸೀರೆ ಉಟ್ಟು ಕುಪ್ಪಸ ತೊಟ್ಟು ಅರಿಶಿಣ ಹಚ್ಕೊಂಡು ಮೊದಲು ಸ್ವಲ್ಪ ಕುಂಕುಮ ಹಚ್ಕೊಂಡು ಆಚಮನ ಮಾಡಿ ಗೋಪಿ ಚಂದನದಿಂದ ಮೊದಲು ಹಾಗೆಯೇ ಮೇಲೆ ಬಟ್ಟಿನಿಂದ ಉದ್ದಕ್ಕೆ ಹಚ್ಚಿಕೊಂಡು ಆಮೇಲೆ ಗದೆಯನ್ನು ಹಚ್ಚಿಕೊಳ್ಳಬೇಕು, ಆಮೇಲೆ ಕುಂಕುಮ ಹಚ್ಚಿಕೊಳ್ಬೇಕು. ಊರ್ಧ್ವಪುಂಡ್ರ ಹಚ್ಚುವುದರಿಂದ ಕಲಿ ಹೋಗುತ್ತಾನೆ, ಗದೆ ಹಚ್ಚುವುದರಿಂದ ಕೃಷ್ಣನ ಸನ್ನಿಧಾನವಾಗುತ್ತದೆ, ಕುಂಕುಮ ಹಚ್ಚುವುದರಿಂದ ಲಕ್ಷ್ಮೀ ಸನ್ನಿಧಾನವಾಗುತ್ತದೆ, ನೆತ್ತಿಯಲ್ಲಿ ವಿಶ್ವನಾಮಕ ಪರಮಾತ್ಮ ಶ್ರೀದೇವಿಯಿಂದ ಇರುತ್ತಾನೆ, ಅದಕ್ಕೆ ನೆತ್ತಿಗೆ ಕುಂಕುಮ ಹಚ್ಚಬೇಕು. ನಾವು ಕುಂಕುಮ ಹಚ್ಚುವ ಜಾಗದಲ್ಲಿ ತೈಜಸ ನಾಮಕ ಪರಮಾತ್ಮ ಭೂದೇವಿಯಿಂದ ಇರುತ್ತಾನೆ, ಅಲ್ಲಿ ಮತ್ತೆ ಕುಂಕುಮ ಹಚ್ಚಿಕೊಳ್ಳಬೇಕು. ಕುತ್ತಿಗೆಗೆ ಗದೆ ಹಚ್ಚುತ್ತೇವೆ, ಆ ಜಾಗದಲ್ಲಿ ಕಾಲನಾಮಕ ಪರಮಾತ್ಮ ದುರ್ಗಾದೇವಿಯಿಂದ ಇರುತ್ತಾನೆ, ಅಲ್ಲಿ ಕುಂಕುಮ ಹಚ್ಚಿಕೊಳ್ಳಬೇಕು. ನಮ್ಮ ಬೈತಲದ ತುದಿಗೆ ಭಾಗೀರಥಿ ದಂಡೆ ಎಂದು ಕುಂಕುಮ ಹಚ್ಚಬೇಕು. ನಮ್ಮ ತಲೆಯಲ್ಲಿ ತ್ರಿವೇಣಿ ಸಂಗಮ ಇರುತ್ತದೆ, ಬೈತಲೆಯ ಎಡಕ್ಕೆ ಯಮುನಾ, ಬಲಕ್ಕೆ ಗಂಗಾ ಇರುತ್ತಾರೆ, ಸರಸ್ವತಿ ಗುಪ್ತವಾಗಿದ್ದಾಳೆ, ತ್ರಿವೇಣಿ ಸಂಗಮದ ಪೂಜೆ ಮಾಡಿದಂತಾಗುತ್ತದೆ ಅಂತ ಅನುಸಂಧಾನ ಮಾಡಿಕೊಂಡು ಬೈತಲೆಗೆ ಕುಂಕುಮ ಹಚ್ಕೋಬೇಕು. ಇವಾಗ ಇಷ್ಟನ್ನು ಕೂಡ ನೀವು ಇವಾಗ ಕೇಳಿಸ್ಕೊಂಡ್ರಲ್ಲ,
ಇದಿಷ್ಟು ಮಾಡ್ಕೊಂಡು ಆಮೇಲೆ ಈ ಮರ ಜೊತೆನ ಬ್ಲೌಸ್ ಪೀಸಲ್ಲಿ ಕಟ್ಟಿ ನದಿಗೆ ಬಿಡಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಇದನ್ನ ಹೆಂಗೆ ಬಿಡಬೇಕು ಗೊತ್ತಾ ನೋಡಿ. ಹಿಂಗೆ ಸೆರಗೆ ಹಿಂಗೆ ಹಾಕ್ಕೊಂಡು ಹೀಗೆಲ್ಲ ಇಟ್ಕೊಂಡು ಹೀಗೀಗೆ ಹೀಗೀಗೆ ಮಾಡಿ ಅದಕ್ಕೆಲ್ಲ ಮಂತ್ರ ಇದೆ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಅನ್ಕೊಂಡು ಗಂಗಾದೇವಿ ಭಾಗ್ನ ತಗೊಂಡು ಜನ್ಮ ಜನ್ಮಕ್ಕೂ ಮುತ್ತೈದೆಯನ್ನ ಕೊಡಮ್ಮ ಅಂತ ಹೇಳಿ ಈ ಮರದ ಜೊತೆನ ನದಿಗೆ ಬಿಟ್ಟು ಅರ್ಶನ ಕುಂಕುಮ ತಗೊಂಡು ನದಿಗೆ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿ ಸನ್ನಿಧಂ ಕುರು ಅಂತ ಹೇಳಿ ಅರ್ಶನ ಕುಂಕುಮ ಹಚ್ಚಬೇಕು. ಆಮೇಲೆ ಅಲ್ಲೇನೆ ಗಂಗಾದೇವಿನ ನಾವು ಭಕ್ತಿಯಿಂದ ಕೆಳಗೋಬೇಕು. ಏನಂತ ಗೊತ್ತಾ, ಒಳ್ಳೆ ಮುತ್ತೈದೆನ ಕೊಡಮ್ಮ. ಏಕೆಂದ್ರೆ ಇದಿಷ್ಟು ಕೊಟ್ಬಿಟ್ರೆ ಒಂದು ಮುತ್ತೈದೆಗೆ ನೀವು ಇದೆಲ್ಲ ಕೊಡಬೇಕು, ಉಡಿ ತುಂಬ ಸಾಮಾನು ಎಲ್ಲ ಕೊಡಬೇಕಲ್ವಾ. ಅದಕ್ಕೆ ಗಂಗಾದೇವಿ ನಂಗೆ ಒಳ್ಳೆ ಮುತ್ತೈದೆನ ದರ್ಶನ ಮಾಡಿಸಮ್ಮ, ನಾನು ನೀನು ಇದೆಯಾ ಅಂದ್ಕೊಂಡು ನಾನು ಅವಳಿಗೆ ಕೊಡಬೇಕು ಅಂತ ಕೇಳ್ಕೊಳ್ಳಿ. ನೋಡಿ ಅದನ್ನು ನಾನು ಇಟ್ಕೊಂಡಿದ್ದೀನಿ ಇವಾಗ. ಇದು ಒಂದು ಡಜನ್ ಬಳೆ, ಬ್ಲೌಸ್ ಪೀಸು, ದಕ್ಷಿಣೆ, ಉಡಿ ತುಂಬ ಸಾಮಾನು, ಮತ್ತು ಕೊಬ್ಬರಿ ಬಟ್ಲು. ಇದೇನು ಅಂದರೆ ಕೇದಿಗೆ ಹೂವಿಂದ ಮಾಡಿದ್ದು ಅರ್ಶನ ಕುಂಕುಮ. ಇದನ್ನು ಕೊಟ್ಟರೆ ತುಂಬ ಪುಣ್ಯ, ತುಂಬ ಒಳ್ಳೆಯದು. ಇದನ್ನು ಒಂಚೂರು ಇದೇ ಥರದ ಇನ್ನೊಂಚೂರು ತೊಗೊಂಡು ನಾನು ಗಂಗಾದೇವಿ ಪೂಜೆ ಮಾಡ್ತೀನಿ. ನೋಡಿ ಇದರಲ್ಲಿದೆ ಅದು ಕೇದಿಗೆ ಹೂವಿಂದು ಹೊಸದಿದು ತೊಗೊಂಡಿರೋದು. ಇದನ್ನು ತೊಗೊಂಡೋಗ್ತೀನಿ, ಇದನ್ನು ಗಂಗಾದೇವಿಗೆ ಪೂಜೆ ಮಾಡ್ತೀನಿ. ಮತ್ತು ನೋಡಿ ಉಡಿ ತುಂಬ ಸಾಮಾನು ಇದು ಅಷ್ಟೇ, ಇದು ಹೊಸದು. ಇದನ್ನು ತೆಗೆದು ಇದರಲ್ಲಿ ನಾನು ಈ ಗಂಗಾ ಇದು ಕೇದಿಗೆ ಹೂವಿಂದ ಅರ್ಶನ ಕುಂಕುಮನ ಇದರೊಳಗಡೆಗೆ ಹಾಕ್ಕೊಂಡು ನಾನು ಗಂಗಾದೇವಿಗೆ ಪೂಜೆ ಮಾಡೋಕ್ಕೆ ತೊಗೊಂಡೋಗ್ತೀನಿ. ಇದೆಲ್ಲ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಒಂದು ಒಳ್ಳೆ ಮುತ್ತೈದೆಗೆ ಕೊಡಬೇಕು ಅಂತ. ಮತ್ತು ನೀವೆಲ್ಲ ನನಗೆ ಕೇಳ್ತಾ ಇದ್ದೀರಾ ಏನಿವತ್ತು ಇದನ್ನೆಲ್ಲ ತೋರಿಸ್ತಿದ್ದೀರಾ ಅಂತ. ನಿಮಗೆಲ್ಲರಿಗೂ ಗೊತ್ತಿದೆ ತುಂಬ ಜನ ಇವಾಗ ಕಾಶಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮ ಮೈಸೂರು ರಾಮಚಂದ್ರ ಆಚಾರ್ಯರು ಮಧ್ವಪುರಂದೋತ್ಸವನ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ನೀವು ಎಲ್ಲರೂ ಹೋಗಿ, ಕಾಶಿಗೆ ಹೋಗಿ, ವಾರಣಾಸಿ ಎಲ್ಲ ಒಂದೇ ಅಲ್ವಾ. ಅಲ್ಲಿಂದ ನಾವು ಗಂಗಾದೇವಿ ಪೂಜೆ ಮಾಡಿ, ಗಂಗಾ ಸ್ನಾನ ಮಾಡಿ, ಅಲ್ಲಿ 12 ಯತಿಗಳು ಸ್ವಾಮಿಗಳನ್ನ ಪ್ರವಚನ ಕೇಳಿ, 12 ಜನ ಪಂಡಿತರಿಂದ ಪ್ರವಚನ ಕೇಳಿ, ನಾವು ಎಷ್ಟು ಸಾಧ್ಯನ ಅಷ್ಟು ಪುಣ್ಯವಂತರಾಗಿ ಬರೋಣ ಅಂತ ಅಂದ್ಬಿಟ್ಟು ಇದು ಎಷ್ಟು ಚಿಕ್ಕದಾಗಿ ನಾನು ಸರಳವಾಗಿ ತೋರಿಸಿದ್ದೀನಿ. ಯಾಕೆಂದರೆ ಮೊದಲನೇ ಸತಿ ಗಂಗಾದೇವಿ ನೋಡಕ್ಕೆ ಹೋದಾಗ ನಾವು ಬರೀಕೆಯಲ್ಲಿ ಹೋಗಬಾರ್ದು. ದೊಡ್ಡೋರ್ನ, ಬಸರಿ ಬಾಣಂತಿನ, ದೇವ್ರನ್ನ, ಗಂಗಾದೇವಿನ, ಯಾರನ್ನ ಮೊದಲನೇ ಸತಿ ನೋಡಕ್ಕೆ ಹೋದಾಗಲೂ ಕೂಡ ಬರೀಕೆಯಲ್ಲಿ ಹೋಗಬಾರ್ದು. ಅದಕ್ಕೋಸ್ಕರ ಇದು ಮರ ಜೊತೆ ಸಾಮಾನ ತೋರಿಸಿದ್ದೀನಿ. ಮತ್ತು ಒಳ್ಳೆ ಮುತ್ತೈದೆಗೆ ನಿಮ್ಮಿನ್ನೂ ಇದಿಷ್ಟು ಯಥಾಶಕ್ತಿ ಏನಿದೆ, ಇನ್ನೂ ಸೀರೆ ಪಂಚೆ ತೊಗೊಂಡೋಗಿ ಕೊಟ್ಟರು ತಪ್ಪಿಲ್ಲ. ನಿಮ್ಗೆ ಏನೇನು ಸಾಧ್ಯನೋ ಎಲ್ಲ ತೊಗೊಂಡೋಗಿ ಕೊಡಿ. ನಾನು ಕೂಡ ಕಾಶಿಗೆ ಹೋಗ್ತಾ ಇದ್ದೀನಿ, ನೀವೆಲ್ಲರೂ ಬರ್ತಿದ್ದೀರಾ ಅನ್ಕೋತೀನಿ. ಕಾಶಿಲಿ ನಾವು ಭೇಟಿಯಾಗೋಣ. ಕಾಶಿಲಿ ಏನೇನು ಸ್ವಲ್ಪ ಸ್ವಲ್ಪ ಇದೆ ಅದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಎಷ್ಟೋ ಜನ ಬರಲ್ವಲ್ಲ, ಅವ್ರಿಗೂ ಒಂಚೂರು ಸಹಾಯ ಆಗಲಿ ಅಂತ. ಮತ್ತು ನಿಮ್ಗೆ ಇನ್ನೊಂದು ಸಂತೋಷದ ವಿಚಾರ, ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು 3 ದಿವಸ ಇದೆ ಕಾಶಿಗೆ ಹೋಗೋದು. ಇವತ್ತು ನಾನು ತಿರುಮಲಗೆ ಹೋಗ್ತಾ ಇದ್ದೀನಿ. ಭಗವಂತ ಫಸ್ಟು ನನ್ನ ದರ್ಶನ ಮಾಡು, ಆಮೇಲೆ ನೀನು ರುದ್ರದೇವ್ರ ದರ್ಶನ ಮಾಡುವಂತೆ ಅಂತ ಭಗವಂತ ನನಗೆ ಎಷ್ಟು ಆಸೆಯಿಂದ ನನಗೆ ಕರೆಸ್ಕೊಳ್ತಾ ಇದ್ದಾನೆ. ನಿಮ್ಮೆಲ್ಲರೂ ಪರವಾಗಿ ಕೂಡ ನಾನು ತಿರುಪತಿ ಶ್ರೀನಿವಾಸನ ಹತ್ರ ಬೇಡ್ಕೋತೀನಿ. ಮತ್ತು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ. ಕೈಲಾಸ ವಾಸ ಗೌರೀಶ ಈಶ ತೈಲದಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಕೈಲಾಸ ವಾಸ ಗೌರೀಶ ಈಶ ತೈಲದಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.